ವಿಚ್ಛೇದನಕ್ಕೆ ಮುಂದಾದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಜೋಡಿ. ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ ಕಿರುತೆರೆ ದಂಪತಿ. ರ್ಯಾಪರ್ ಚಂದನ್ ಶೆಟ್ಟಿ ನಿವೇದಿತ ದಾಂಪತ್ಯದಲ್ಲಿ ಬಿರುಕು. ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿಯಿಂದ ವಿಚ್ಛೇದನಕ್ಕೆ ಅರ್ಜಿ. ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಮೀಡಿಯೇಷನ್ಗೆ ರೆಫರ್ ಆಗಿತ್ತು ಅರ್ಜಿ. ಮೀಡಿಯೇಷನ್ ಮುಂದೆ ಹಾಜರಾಗೋದಕ್ಕೆ ಕೋರ್ಟ್ಗೆ ದಂಪತಿಗಳು ಆಗಮಿಸಿದ್ರು. ರಿಯಾಲಿಟಿ ಶೋ ಮೂಲಕ ಪರಸ್ಪರ ಪರಿಚಿತರಾಗಿದ್ರು ಚಂದನ್ ಶೆಟ್ಟಿ ನಿವೇದಿತ. ಅದಾದ ಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಸದಾ ಸೋಷಿಯಲ್ ಮೀಡಿಯಾದಲ್ಲಿಯೇ ಆಕ್ಟಿವ್ ಆಗಿರುವ ಜೋಡಿ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಇವರು ಹೆಜ್ಜೆ ಹಾಕ್ತಾ ಇದ್ರು. ಜೊತೆಯಾಗಿ ಸ್ಯಾಂಡಲ್ವುಡ್ ನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಚಂದನ್ ಶೆಟ್ಟಿ ನಿವೇದಿತ ದಾಂಪತ್ಯ ಈಗ ನ್ಯಾಯಾಲಯದ ಮೆಟ್ಟಿಲೇರಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಜೋಡಿ. ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇವತ್ತು ಮೀಡಿಯೇಷನ್ಗೆ ರೆಫರ್ ಆಗಿದ್ದ ಅರ್ಜಿ. ಮೀಡಿಯೇಷನ್ಗೆ ಹಾಜರಾಗೋದಕ್ಕೆ ಕೋರ್ಟ್ಗೆ ದಂಪತಿಗಳು ಆಗಮಿಸಿದ್ರು. ಬಿಗ್ ಬಾಸ್ ನಲ್ಲಿ ಪರಸ್ಪರ ಭೇಟಿಯಾಗಿದ್ರು. ಅದಾದ ನಂತರ ಕ್ಲೋಸ್ ಆಗಿ ಪ್ರೇಮ ಪಕ್ಷಿಗಳಾಗಿ ಸ್ಯಾಂಡಲ್ವುಡ್ ನಲ್ಲಿ ಸುದ್ದಿಯಾಗಿದ್ರು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಇಬ್ಬರು ಮುಂದಾಗಿದ್ದಾರೆ. ಇವತ್ತು ಮೀಡಿಯೇಷನ್ ಇತ್ತು. ಮೀಡಿಯೇಷನ್ಗೆ ನ್ಯಾಯಾಲಯಕ್ಕೆ ದಂಪತಿಗಳು ಬಂದಿದ್ದಾರೆ. ರ್ಯಾಪರ್ ಚಂದನ್ ಶೆಟ್ಟಿ ನಿವೇದಿತ ದಾಂಪತ್ಯದಲ್ಲಿ ಬಿರುಕು. ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಪರಸ್ಪರ ಒಪ್ಪಿಗೆಯ ಮೇರೆಗೆ ಮ್ಯೂಚುವಲ್ ಕನ್ಸರ್ಂಟ್ ಇಂದ ಡಿವೋರ್ಸ್ ತೆಗೆದುಕೊಳ್ಳುವುದಕ್ಕೆ ಇಬ್ಬರು ನಿರ್ಧರಿಸಿದ್ದಾರೆ. ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಇವತ್ತು ಮೀಡಿಯೇಷನ್ಗೆ ರೆಫರ್ ಆಗಿದ್ದ ಅರ್ಜಿ ಇದು. ಮೀಡಿಯೇಷನ್ ಅಂದ್ರೆ ಪರಸ್ಪರ ಕೂರಿಸಿ ಮತ್ತೆ ಮುಂದುವರಿಬಹುದಾ ಯೋಚಿಸಿ ಅಂತ ಮಾತನಾಡಿಸ್ತಾರೆ. ದಂಪತಿಗಳಿಬ್ಬರೂ ನ್ಯಾಯಾಲಯಕ್ಕೆ ಬಂದಿದ್ರು. ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ನಾಲ್ಕು ನಾಲ್ಕೂವರೆ ವರ್ಷಗಳ ವೈವಾಹಿಕ ಜೀವನ. ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ವಿಡಿಯೋಗಳು ಓಡಾಡ್ತಾ ಇರ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ಜೋಡಿ ಈಗ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ನಿವೇದಿತ ಬಗ್ಗೆಯೇ ಚಂದನ್ ಶೆಟ್ಟಿ ಸ್ಪೆಷಲ್ ಸಾಂಗ್ ಬರೆದಿದ್ರು ಮದುವೆಗೆ ಮುಂಚೆ. ಬಿಗ್ ಬಾಸ್ ಜೋಡಿ ಅಂತಲೇ ಫೇಮಸ್ ಆಗಿದ್ರು. ಬಿಗ್ ಬಾಸ್ ನ ಮೂಲಕ ಇಬ್ಬರು ಒಬ್ಬರನ್ನ ಒಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಮದುವೆ ಆಗಿದ್ರು. ನಾಲ್ಕು ವರ್ಷ ಆಗಿತ್ತು ಮದುವೆ ಆಗಿ, ನಾಲ್ಕು ನಾಲ್ಕೂವರೆ ವರ್ಷ. ಈಗ ಮ್ಯೂಚುವಲ್ ಕನ್ಸೆಂಟ್ ಇಂದ ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪರಸ್ಪರ ಮ್ಯೂಚುವಲ್ ಕನ್ಸೆಂಟ್ ಇಂದ ಡಿವೋರ್ಸ್ಗೆ ಇಬ್ಬರು ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರೆ, ಏನಾಗಿದೆ ಅವರ ಜೀವನದಲ್ಲಿ, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ? ಭವನ, ಇವತ್ತು ಅವರು ಇಬ್ಬರು ಅಂದ್ರೆ ಚಂದನ್ ಶೆಟ್ಟಿ, ನಿವೇದಿತ ಗೌಡ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆದ ನಂತರ ಯಾವ ಕಾರಣಕ್ಕಾಗಿ ಕೋರ್ಟ್ಗೆ ಬಂದಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡುದು. ಆ ಸಂದರ್ಭದಲ್ಲಿ ಈಗಾಗಲೇ ಈ ದಂಪತಿ ತಮ್ಮ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಬಿರುಕುಗಳಿರೋದ್ರಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಮತ್ತೆ ಈ ಅರ್ಜಿ ಸೆಕೆಂಡ್ ಅಡಿಷನಲ್ ಫ್ಯಾಮಿಲಿ ಕೋರ್ಟ್ ಮುಂದೆ ಬಂದಿತ್ತು. ಆ ಒಂದು
ಕೋರ್ಟ್ ಇಬ್ಬರನ್ನು ಕೂಡ ಮೀಡಿಯೇಷನ್ ಗೆ ರೆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳಿರುವಂತದ್ದು. ಹಾಗಾಗಿ ಮೀಡಿಯೇಷನ್ ಅಲ್ಲಿ ಒಂದು ಆರ್ಬಿಟ್ರೇಟರ್ಸ್ ಏನಿದ್ದಾರೆ ಅವರ ಮುಂದೆ ಇಬ್ಬರು ಕೂಡ ಹೋಗಬೇಕಾಗುತ್ತೆ. ಅಲ್ಲಿ ಹೋಗಿ ತಾವು ಯಾವ ಕಾರಣಕ್ಕಾಗಿ ಈ ರೀತಿಯಾದಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ, ಮತ್ತೆ ಜೊತೆಗೆ ಈ ಮುಂದೆ ನಾವು ಒಂದಾಗಿ ಬಾಳ್ಲಿಕ್ಕೆ ಸಾಧ್ಯಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅವರ ಫರ್ಮ್ ನಿರ್ಧಾರಗಳನ್ನ ಹೇಳಬೇಕಾಗುತ್ತೆ. ಅದಾದ ನಂತರ ಮತ್ತೆ ಅವರ ಜೀವನಾಂಶದ ವಿಚಾರದಲ್ಲಾಗ್ಲಿ ಅಥವಾ ಅವರ ಥಿಂಗ್ಸ್ ಎಕ್ಸ್ಚೇಂಜ್ ಗಳಾಗ್ಲಿ ಅಥವಾ ಜ್ಯುವೆಲ್ರಿ ವಾಟ್ ಎವರ್ ಜಾಯಿಂಟ್ ಅಕೌಂಟ್ಸ್ ಈ ರೀತಿ ಏನೇ ಅವರ ಇಬ್ಬರ ಮಧ್ಯೆ ಇರುವಂತಹ ಒಂದಿಷ್ಟು ಏನು ವಿಚಾರಗಳಿದೆ ಅದನ್ನ ಹೇಗೆ ಬಗೆಹರಿಸಿಕೊಳ್ತೀರಿ ಅನ್ನುವಂಥದ್ದು, ಮತ್ತು ಪರ್ಮನೆಂಟ್ ಅಲ್ಯೂಮಿನಿ ಅನ್ನುವಂಥದ್ದಾದ್ರೆ ಜೀವನಾಂಶಗಳ ವಿಚಾರದಲ್ಲಿ ಒಂದಿಷ್ಟು ಅಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಸೊ ಹಾಗಾಗಿ ಆರ್ಬಿಟ್ರೇಟರ್ ಮೀಡಿಯೇಷನ್ ಗೆ ಅವರು ರೆಫರ್ ಮಾಡಿರುವಂತದ್ದು ಅಂದ್ರೆ ಆ ಮೀಡಿಯೇಷನ್ ಮುಂದೆ ಈಗ ಹಾಜರಾಗ್ಲಿಕ್ಕೆ ಕೋರ್ಟ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತ ಸುಮಾರು 1 ಗಂಟೆಗಳ ಹಿಂದೆ ಕೋರ್ಟ್ ಗೆ ಬಂದಿದ್ದಾರೆ. ಬಂದಂತವರು ಈಗ ಕೋರ್ಟ್ ನಲ್ಲಿ ಇದ್ದಾರೆ ಅನ್ನುವಂಥದ್ದು ಅಂದ್ರೆ ಅರ್ಜಿಯನ್ನು ಸಲ್ಲಿಕೆ ಆಗಿರುವಂತದ್ದು ಸೆಕೆಂಡ್ ಅಡಿಷನಲ್ ಫ್ಯಾಮಿಲಿ ಕೋರ್ಟ್ ಮುಂದೆ ಅವರ ಅರ್ಜಿ ಇದೆ ಅನ್ನುವಂಥದ್ದು ಕೂಡ ನಮಗೆ ಖಚಿತವಾಗಿ ಸಿಕ್ಕಿರುವಂತ ಮಾಹಿತಿಗಳು. ಹಾಗಾಗಿ ಯಾವ ಕಾರಣಕ್ಕೆ ಸುಮಾರು 4 ವರ್ಷಗಳಿಂದ ಅನ್ಯೂನ್ಯವಾಗಿದ್ದಂತಹ ಜೋಡಿ, ಯಾಕೆಂದ್ರೆ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಲವಲವಿಕೆಯಿಂದನೇ ಇದ್ದಂತಹ ಜೋಡಿ ಈಗ ಏಕಾಏಕಿ ವಿಚ್ಛೇದನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದಿಂದ ಇದು ಒಂದ್ ರೀತಿ ಆಘಾತಕಾರಿ ವಿಚಾರ ಆಗಿರುವಂತದ್ದು. ಮತ್ತೆ ಮ್ಯೂಚುವಲ್ ಆಗಿ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಅವರ ಕಾರಣವನ್ನ ಅರ್ಜಿಯಲ್ಲಿ ಹೇಳುವಂತ ಅಗತ್ಯತೆಯೂ ಇಲ್ಲ, ಮತ್ತೆ ಅವರು ಕೂಡ ಈವರೆಗೆ ಯಾವ ಕಾರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ವಿ ಅನ್ನುವಂಥದ್ದನ್ನು ಕೂಡ ಇಲ್ಲೂ ಕೂಡ ಗುಟ್ಟು ಬಿಟ್ಟುಕೊಟ್ಟಂತೆ ಕಾಣ್ತಾ ಇಲ್ಲ. ಸುಮಾರು 4 ವರ್ಷಗಳ ದಾಂಪತ್ಯ ಎಲ್ಲ ಒಂದ್ ಕಡೆ ಈ ವಿಚ್ಛೇದನ ಅರ್ಜಿ ಸಲ್ಲಿಸುವ ಮೂಲಕ ಅದು ಬಿರುಕು ಮೂಡಿ ಒಂದು ಸಪರೇಟ್ ಆಗುವಂತ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಮತ್ತೆ ಮೀಡಿಯೇಷನ್ ಗೆ ಇವತ್ತು ಒಳಗಾದ ನಂತರ ಏನ್ ತೀರ್ಮಾನಗಳು ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತಹದ್ದು ಭವನ. ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನೋಡ್ತಾ ಇದ್ರೆ ಇತ್ತೀಚೆಗೂ ಕೂಡ ಇಬ್ಬರು ಸೇರಿ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದಾರೆ. ವಾಟ್ ವೆಂಟ್ ರಾಂಗ್ ಅಂತ ಅನ್ನಿಸ್ತಾ ಇದೆ ರಮೇಶ್, ಮತ್ತೆ ಅರ್ಜಿ ಸಲ್ಲಿಸುತ್ತಿದ್ಯಾವಾಗ ಭವನ? ಅಂದ್ರೆ ಅರ್ಜಿ ಸಲ್ಲಿಸಿದ ದಿನಾಂಕ ಖಚಿತತೆ ಆಗ್ತಾ ಇಲ್ಲ, ಆದ್ರೆ ಅರ್ಜಿ ಸಲ್ಲಿಕೆಯಾಗಿ 2ನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯದ ಮುಂದೆ ಅರ್ಜಿ ಬಂದಿತ್ತು. ಕೋರ್ಟಿನ ಮೂಲಕವೇ ಒಂದು ಮೀಡಿಯೇಷನ್ ಗೆ ಇದು ರೆಫರ್ ಆಗಿದೆ. ಹಾಗಾಗಿ ಮೀಡಿಯೇಷನ್ ನ ಅಂದ್ರೆ ಆರ್ಬಿಟ್ರೇಟರ್ ಗಳನ್ನ ಭೇಟಿ ಮಾಡ್ಲಿಕ್ಕೋಸ್ಕರನೇ ಇವತ್ತು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಇವರು ಮ್ಯೂಚುವಲ್ ಆಗಿ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದಲೇ ಅರ್ಜಿ ಸಲ್ಲಿಸಿರೋದ್ರಿಂದ ಯಾವ ಕಾರಣಕ್ಕಾಗಿ ಯಾವ ವಿಚಾರ ಇವರ ದಾಂಪತ್ಯದಲ್ಲಿ ಬಿರುಕಿಗೆ ಕಾರಣ ಆಯ್ತು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಸಂಬಂಧಪಟ್ಟಂತೆ ನಿವೇದಿತಾ ಗೌಡ ಅಥವಾ ಚಂದನ್ ಶೆಟ್ಟಿ ಅವರಷ್ಟೇ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗಿರುವಂತಹದ್ದು. ಮತ್ತೆ ಈ ಸುದ್ದಿ ನಿಜಕ್ಕೂ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಅವ್ರನ್ನ ಇಷ್ಟಪಡುವಂತ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ, ಮತ್ತೆ ಅವ್ರನ್ನ ಫಾಲೋ ಮಾಡ್ತಿದ್ದಂತವ್ರು ಇದ್ದಂತಾರೆ, ಅವ್ರಿಗೂ ಕೂಡ ಈ ಒಂದು ಸುದ್ದಿಯಲ್ಲಿ ಒಂದ್ ಕಡೆ ಒಂದಷ್ಟು ಆಘಾತವನ್ನ ಉಂಟು ಮಾಡ್ತಾರೆ, ಅದ್ರಲ್ಲಿ ತಪ್ಪಿಲ್ಲ ಭವನ. ಫ್ಯಾಮಿಲಿ ಕಡೆಯಿಂದ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ, ಏನ್ ಪ್ರಾಬ್ಲಮ್ ಆಯ್ತು ಅಂತ? ಯಾಕಂದ್ರೆ ಇಬ್ಬರು ಬಹಳ ಆಕ್ಟಿವ್ ಆಗಿದ್ದವರು, ತುಂಬಾ ಲವಲವಿಕೆಯಿಂದ ಇದ್ದವರು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಲವಾರು ವಿಡಿಯೋಗಳನ್ನ ಪ್ರತಿದಿನವೂ ಕೂಡ ಜನ ಶೇರ್ ಮಾಡ್ತಾ ಇದ್ರು, ಅವರ ಅಭಿಮಾನಿಗಳು ಶೇರ್ ಮಾಡ್ತಾ ಇದ್ರು, ಜೋಡಿ ಇದ್ರೆ ಹಿಂಗಿರ್ಬೇಕು ಅಂತೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ರು. ಫ್ಯಾಮಿಲಿ ಕಡೆಯಿಂದ ಏನಾದ್ರೂ ಗೊತ್ತಾಗ್ತಿದ್ಯಾ, ನಿವೇದಿತಾ ಫ್ಯಾಮಿಲಿ ಕಡೆಯಿಂದ, ಚಂದನ್ ಶೆಟ್ಟಿ ಫ್ಯಾಮಿಲಿ ಕಡೆಯಿಂದ? ಭವನ, ಅಂದ್ರೆ ಈ ಕ್ಷಣಕ್ಕೆ ದಿವೇತ ಫ್ಯಾಮಿಲಿ ಆಗ್ಲಿ ಅಥವಾ ಚಂದನ್ ಶೆಟ್ಟಿಯ ಫ್ಯಾಮಿಲಿಯಿಂದ ಆಗ್ಲಿ ಯಾವ ರೀತಿ ಅಂತ ಮಾಹಿತಿ ಅಧಿಕೃತ ಮಾಹಿತಿಗಳು ಸಿಗ್ತಾ ಇಲ್ಲ. ಮತ್ತೆ ಇವರಿಬ್ಬರು ನಿವೇದಿತಾ ಅಥವಾ ಚಂದನ್ ಶೆಟ್ಟಿ ಇಬ್ಬರಕ್ಕೊಬ್ಬರನ್ನ ಆದ್ರೂ ಒಂದಷ್ಟು ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡುದು. ಆದ್ರೆ ಇಬ್ಬರ ನಂಬರ್ ಗಳು ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು, ಯಾಕಂದ್ರೆ ಕೋರ್ಟ್ ಗೆ ಹೋದಂತ ಸಂದರ್ಭದಲ್ಲಿ ಆ ನಂಬರ್ ನ ಸ್ವಿಚ್ ಆಫ್ ಮಾಡ್ಕೊಂಡಂತೆ ಕಾಣ್ತಾ ಇರುವಂತದ್ದು. ಈಗ ನಮಗೆ ಅಲ್ಲಿ ಕೋರ್ಟ್ ನಲ್ಲಿ ಕಂಡಂತವ್ರು ಹೇಳುವಂತದ್ದು, ಈಗಾಗಲೇ ಆರ್ಬಿಟ್ರೇಷನ್ ನಲ್ಲಿ ಅವರು ಭಾಗಿಯಾಗಿದ್ದಾರೆ. ಆರ್ಬಿಟ್ರೇಷನ್ ಗೆ ಒಳಗಾದ ನಂತರ, ಅಂದ್ರೆ ಮೀಡಿಯೇಷನ್ ಗೆ ಒಳಗಾದ ನಂತರ ಅಲ್ಲಿ ಏನಾಗುತ್ತೆ, ಯಾವ ಕಾರಣಕ್ಕಾಗಿ ಇವರು ಈ ರೀತಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅರ್ಜಿ ಸಲ್ಲಿಸಲಿಕ್ಕೆ ಕಾರಣಗಳೇನು ಅಥವಾ ಅವರ ಬೇಡಿಕೆಗಳೇನು, ಮುಂದೆ ಅವರು ಈ ಒಂದು ಜೋಡಿ ಒಂದಾಗುತ್ತಾ ಅಥವಾ ತಾವೇನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ವಿಚ್ಛೇದನ ತೆಗೆದುಕೊಳ್ಳೇಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಅದಕ್ಕೆ ಫರ್ಮ್ ಆಗ್ತಾರ? ಫರ್ಮ್ ಆದ ನಂತರವೂ ಅವ್ರು ಏನು ಅವರ ಬೇಡಿಕೆಗಳೇನು, ಯಾವ ರೀತಿ ಈ ಒಂದು ಅರ್ಜಿ ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೋರ್ಟ್ ನಲ್ಲಿ ಇಬ್ಬರು ಇದ್ದಾರೆ. ಸೊ ಇವತ್ತು ಬಂದಂತವ್ರು ಸುಮಾರು 1 ಗಂಟೆಗಳಿಂದ ಕೋರ್ಟ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಆರ್ಬಿಟ್ರೇಷನ್ ಮುಂದೆ, ಆರ್ಬಿಟ್ರೇಟರ್ ಮುಂದೆ ಏನು ಅಂಶಗಳನ್ನ ಹೇಳ್ತಾರೆ, ಅಲ್ಲಿ ಆರ್ಬಿಟ್ರೇಟರ್ ಏನಾದ್ರೂ ಇವರಿಬ್ಬರನ್ನ ಕನ್ವಿನ್ಸ್ ಮಾಡಿ ಮತ್ತೆ ಒಂದಾಗಿ ಅನ್ನುವಂಥದ್ದು ಏನಾದ್ರೂ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ, ಅದಕ್ಕೆ ಅವರು ಭದ್ರ ಆಗ್ತಾರ ಅಥವಾ ತೆಗೆದುಕೊಂಡ ನಿರ್ಧಾರವೇ ಸರಿ, ನಾವು ವಿಚ್ಛೇದನ ಪಡ್ಕೊಳ್ಳೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬರ್ತಾರ. ಸೊ ಅಲ್ಲಿ ಆರ್ಬಿಟ್ರೇಟರ್ ಮುಂದೆ ಆಗುವಂತ ವಿಚಾರಗಳು ಅಂತಿಮವಾಗಿ ಕೋರ್ಟ್ ಮುಂದೆ ಹೋಗುತ್ತೆ. ಸೊ ಕೋರ್ಟ್ ಅದನ್ನ
ಅನುಮೋದನೆ ಮಾಡಬಹುದು ಅಥವಾ ಅನುಮೋದನೆ ಮಾಡದೇ ಇರಬಹುದು. ಅಲ್ಲಿ ಆರ್ಬಿಟ್ರೇಷನ್ ಆರ್ಬಿಟ್ರೇಟರ್ ಮುಂದೆ ಆಗುವಂತಹ ವಿಚಾರಗಳೇನಿದೆ ಅಲ್ಲಿ ಏನಾದ್ರೂ ಇಬ್ಬರು ಪರಸ್ಪರ ಒಪ್ಪಿಗೆ ಆಗಿ ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದು ನಾವು ವಿಚಾರವನ್ನು ತೆಗೆದುಕೊಳ್ತೇವೆ. ಮತ್ತೆ ಮುಂದಿನ ಜೀವನಾಂಶ ವಿಚಾರದಲ್ಲಾಗ್ಲಿ ಅಥವಾ ತಮ್ಮ ಥಿಂಕ್ಸ್ಗಳನ್ನ ಎಕ್ಸ್ಚೇಂಜ್ಗಳ ವಿಚಾರದಲ್ಲಾಗ್ಲಿ ಬೇರೆ ಯಾವುದೇ ರೀತಿಯಾದಂತಹ ವಿಚಾರಗಳಲ್ಲಿ ಅವರು ಒಂದು ಫರ್ಮಿಗೆ ಬಂದಿದ್ದೆ ಅದರಲ್ಲಿ ಕೋರ್ಟ್ ನಲ್ಲಿ ಆ ಒಂದು ಅರ್ಜಿ ಒಂದು ಇತ್ಯರ್ಥ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಈ ಸಂಬಂಧಪಟ್ಟಂತೆ ಒಂದು ಫ್ಯಾಮಿಲಿಯವರು ಅಥವಾ ನಿವೇದಿತ ಗೌಡ ಚಂದನ್ ಶೆಟ್ಟಿ ಅವರಷ್ಟೇ ಉತ್ತರವನ್ನ ಕೊಡಬೇಕಾಗಿರುವಂತದ್ದು. ಯಾವ ಕಾರಣಕ್ಕಾಗಿ ನಾವು ಈ ರೀತಿಯಾದ ನಿರ್ಧಾರನ ತೆಗೆದುಕೊಂಡ್ವಿ ಅನ್ನುವಂಥದ್ದನ್ನ ಭಾವನಾ. ಕೋರ್ಟ್ ಕ್ಯಾಂಪಸ್ ನಲ್ಲಿ ಇಬ್ಬರ ಫ್ಯಾಮಿಲಿ ಯಾರಾದ್ರೂ ಇದ್ದಾರಾ, ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಾ? ಅವನಾದ್ರೆ ಈ ಕ್ಷಣಕ್ಕೆ ಫ್ಯಾಮಿಲಿ ಕೋರ್ಟ್ ನ ಮುಂದೆ ಅವ್ರ ಫ್ಯಾಮಿಲಿ ಅವ್ರು ಯಾರು ಕಾಣ್ತಾ ಇಲ್ಲ. ಆದ್ರೆ ಆರ್ಬಿಟ್ರೇಟರ್ ಏನ ಇದಾರೆ ಅಂದ್ರೆ ಮೀಡಿಯೇಷನ್ ಸೆಂಟರ್ ಇದೆ, ಮೀಡಿಯೇಷನ್ ಸೆಂಟರ್ ಒಳಗಡೆ ಇಬ್ಬರು ಅಂದ್ರೆ ನಿವೇದಿತ ಚಂದನ್ ಶೆಟ್ಟಿ ಇಬ್ರು ಇದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂತದ್ದು. ಅಲ್ಲಿ ಮೀಡಿಯೇಷನ್ ನಲ್ಲಿ ಏನಾಗುತ್ತೆ ಇವತ್ತು ಸೊ ಅದನ್ನ ನೋಡ್ಬೇಕಾಗಿರುವಂತದ್ದು. ಮತ್ತೆ ಈಗ ಅರ್ಜಿ ಖಚಿತವಾಗಿ ಎರಡನೇ ಹೆಚ್ಚುವರಿ ಫ್ಯಾಮಿಲಿ ಕೋರ್ಟ್ ಮುಂದೆ ಇವತ್ತು ಬಂದಿತ್ತು. ಅಲ್ಲಿಂದನೇ ಕೋರ್ಟ್ ನಿಂದನೇ ಅದು ಮೀಡಿಯೇಷನ್ ಗೆ ರೆಫರ್ ಆಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಮೀಡಿಯೇಷನ್ ಅಂದ್ರೆ ಆರ್ಬಿಟ್ರೇಟರ್ ಮುಂದೆ ಹಾಜರಾಗ್ಲಿಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇದೆ. ಭಾವನಾ, ನಾಲ್ಕು ನಾಲ್ಕೂವರೆ ವರ್ಷ 2020 ಫೆಬ್ರವರಿಯಲ್ಲಿ ಮದುವೆ ಆಗಿದ್ರು, ಅದಾದ ಮೇಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಶೋಗೂ ಕೂಡ ಬಂದಿದ್ರು, ಹಾಗೆ ಹಲವಾರು ರಿಯಾಲಿಟಿ ಶೋಸ್ಗೂ ಕೂಡ ಆಸ್ ಅ ಕ್ಯೂಟ್ ದಂಪತಿ ಕಾಣಿಸ್ಕೊಂಡವರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೇ ರೀತಿ ಕ್ಯೂಟ್ ದಂಪತಿ ಅನ್ನೋ ಹೆಸರಿತ್ತು. ಈ ಹಿಂದೆ ಏನಾದರೂ ದಾಂಪತ್ಯದಲ್ಲಿ ಬಿರುಕಾಗಿರುವಂಥದ್ದು ಅಥವಾ ಮನಸ್ತಾಪಗಳು ಹಿಂಗಿದ್ದೇನಾದರೂ ಇನ್ಫಾರ್ಮೇಶನ್ ಇದೆಯಾ ರಮೇಶ್? ಭಾವನ ಅಂದ್ರೆ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅನ್ನ ಫಾಲೋ ಮಾಡುವಂತವರಿಗಾದ್ರೂ ಅಥವಾ ಅವರ ಫ್ಯಾಮಿಲಿ ಹತ್ರದಿಂದ ನೋಡಿದಂತವ್ರಾಗ್ಲಿ ಯಾರಿಗೂ ಕೂಡ ಈ ಒಂದು ಅನುಮಾನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕೆಲವು ದಿನಗಳಿಂದ ಅಲ್ಲಿಯವರೆಗೂ ಕೂಡ ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳುವಂತದ್ದು, ಓಡಾಡುವಂತದ್ದು, ಮತ್ತೆ ಇನ್ಸ್ಟಾದಲ್ಲಿ ಅವರ ಒಟ್ಟಿಗಿನ ವಿಡಿಯೋಗಳನ್ನ ಹಾಕುವಂತದ್ದು, ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಒಂದು ಕ್ಯೂಟ್ ಜೋಡಿ ಒಟ್ಟಿಗೆ ಇದೆ ಚೆನ್ನಾಗಿದೆ ಅನ್ನುವಂತ ರೀತಿಯಾದಂತ ಮಾಹಿತಿಗಳೇ ಎಲ್ರಿಗೂ ಇತ್ತು. ಅದನ್ನ ನೋಡಿದಂತವ್ರಿಗೆ ಯಾರಿಗೂ ಕೂಡ ಈ ದಾಂಪತ್ಯದಲ್ಲಿ ಈ ದಾಂಪತ್ಯದಲ್ಲಿ ಯಾವ್ದು ಬಿರುಕಿದೆ ಅನ್ನುವಂತ ಯಾವ ಸಣ್ಣ ಸುಳಿವು ಅಥವಾ ಅನುಮಾನವು ಈ ಬರ್ಲಿಕ್ಕೆ ಸಾಧ್ಯ ಇರಲ್ಲ. ಆದ್ರೆ ಏಕಾಏಕಿ ಈ ರೀತಿ ಅರ್ಜಿಯನ್ನ ಸಲ್ಲಿಸಿಕೊಂಡು ಕೋರ್ಟ್ ಮುಂದೆ ಇಬ್ರು ಬಂದಿದ್ದಾರೆ ಅನ್ನುವಂಥದ್ದಿಲ್ಲ, ಅದು ಯಾವ ಕಾರಣಕ್ಕೆ ಅನ್ನುವಂಥದ್ದು ಈ ಕ್ಷಣಕ್ಕೂ ಅದು ಇನ್ನೂ ನಿಗೂಢವಾಗಿ ಉಳಿದಿರುವಂತದ್ದು. ಅಂದ್ರೆ ಅದನ್ನ ಈ ಆ ಕಾರಣವನ್ನ ಅಥವಾ ಅವರಿಬ್ಬರ ಫ್ಯಾಮಿಲಿಗಳು ಅಥವಾ ಅವರಿಬ್ಬರೇ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗಿರುವಂತಹದ್ದು. ಭಾವನ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.